ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಒಂಬತ್ತನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆಯಾವುದೆಂದರೆ ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಿದ್ದು ಸಹೋದರರಂತೆ ಪ್ರೀತಿಸಿರಿ ಕನಿಕರವು ದೀನಭಾವವು ಉಳ್ಳವರಾಗಿರ್ರಿ ಹೊಸ ಒಡಂಬಡಿಕೆಗಳಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನ ನಾವು ಕ್ರಿಸ್ತನ ದೇಹದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿದ್ದೇವೆ ಎಂಬುದಕ್ಕೆ ನಿರ್ವಿವಾದದ ಅಂದರೆ ವಾದವಿಲ್ಲದ ಸಾಕ್ಷಿಯಾಗಿ ಸಹೋದರನ ಮೇಲಿನ ಪ್ರೀತಿಯನ್ನು ಕುರಿತು ಸತ್ಯವೇದದಲ್ಲಿ ತಿಳಿಸಲಾಗಿದೆ ಈ ಪ್ರೀತಿಯು ವಿಭಿನ್ನ ಅಳತಿಯಲ್ಲಿರಬಹುದು ಆದರೆ ನಾವು ಕರ್ತನವರಾಗಿದ್ದರೆ ಅದು ಸ್ವಲ್ಪ ಅಳತೆಯಲ್ಲಿಯಾದರೂ ನಮ್ಮಲ್ಲಿರಬೇಕು ಏಕೆಂದರೆ ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಇದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಆದರೆ ಸಹೋದರನಿಗಾಗಿ ನಮ್ಮ ಹೃದಯದಲ್ಲಿ ಉರಿಯುತ್ತಿರುವ ಈ ಪವಿತ್ರ ಪ್ರೀತಿಯ ಜ್ವಾಲೆ ಸಾಕಾಗುವುದಿಲ್ಲ ಅದು ನಮ್ಮಲ್ಲಿ ಪ್ರಜ್ವಲಿಸಬೇಕು ಸುಡಬೇಕು ಮತ್ತು ಕೇವಲ ಪ್ರೀತಿಯ ಉಷ್ಣತೆಯು ಉತ್ಪತ್ತಿಯಾಗುವುದು ಮಾತ್ರವಲ್ಲ ಅದು ದಹಿಸುವ ಪ್ರೀತಿಯಾಗಿರಬೇಕು ಈ ಪ್ರೀತಿಯು ಸಹೋದರತ್ವದ ವಿವಿಧ ಅಪೂರ್ಣತೆ ಬಲಹೀನತೆಗಳನ್ನು ಕಡೆಗಾಣಿಸುವುದು ಆತನಲ್ಲಿರುವ ಪ್ರತಿಯೊಂದು ಒಳ್ಳೆಯ ಗುಣಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಮಾತ್ರವಲ್ಲ ಆದರೆ ಆ ಪ್ರೀತಿಯು ತನ್ನ ಸಹೋದರನಿಗಾಗಿ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಲು ಸಿದ್ಧವಾಗಿರುತ್ತದೆ ಏಕೆಂದರೆ ಅವರು ಪಾಪ ಮತ್ತು ಬಲಹೀನತೆಗಳ ವಿರುದ್ಧ ಎಷ್ಟು ಹೆಚ್ಚಾಗಿ ಹೋರಾಡುವವರಾಗಿದ್ದರು ಅವರು ಕರ್ತನಲ್ಲಿ ಪ್ರತಿಷ್ಠೆ